ಹಾಯಿ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ಈ ಥರ ಚಿಕ್ಕ ಚಿಕ್ಕ ಬಟ್ಟೆಯ ಚೂರುಗಳು ನಾವು ಸ್ಟಿಚಿಂಗ್ ಎಲ್ಲ ಮಾಡಿದ ನಂತರ ಉಳಿದೇ ಇರುತ್ತಲ್ವಾ, ಅದನ್ನೆಲ್ಲ ಬಳಸ್ಕೊಂಡು ಒಂದು ಉಪಯೋಗಕ್ಕೆ ಬರುವಂಥ ವಸ್ತುವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ಬೋದು ಒಂದಷ್ಟು ಪ್ರಿಂಟೆಡ್ ಪೀಸಸ್ ಇದೆ, ಹಾಗೆ ಒಂದಷ್ಟು ಪ್ಲೇನ್ ಪೀಸಸ್ ಇದೆ. ಇದರಲ್ಲಿ ಕೆಲವೊಂದು ಹಾಗೆ ಸ್ಟಿಚಿಂಗ್ ಮಾಡಿದಾಗ ಅದೇ ರೀತಿಯಾಗಿ ಉಳಿದಿತ್ತು, ಇನ್ನು ಕೆಲವೊಂದನ್ನು ನಾನು ನನಗೆ ಬೇಕಾದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅಗಲ ಎಲ್ಲದರದ್ದು 2 ಇಂಚ್ ಆಗುವಷ್ಟು ಇದೆ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನೀವು ತೊಗೊಳ್ಬೋದು. ಉದ್ದ ಅಂತೂ ನಾನು ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ. ಸೊ ಕೆಲವೊಂದು 5 ಇಂಚೆ ಇದೆ, ಕೆಲವೊಂದು 10 ಇಂಚ್ ಇದೆ, ಕೆಲವೊಂದು 15 ಇಂಚ್ ಇದೆ, ಈ ರೀತಿಯಾಗಿ. ಸೊ ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ, ಒಂದು ಪ್ರಿಂಟೆಡು ಒಂದು ಪ್ಲೇನು, ಒಂದು ಪ್ರಿಂಟೆಡು ಒಂದು ಪ್ಲೇನು, ಈ ರೀತಿಯಾಗಿ ಒಂದಕ್ಕೊಂದು ಜೋಡಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ಇವಾಗ ಒಂದು ಪ್ರಿಂಟೆಡ್ ಆಯಿತು, ಹಾಗೆ ಒಂದು ಪ್ಲೇನ್ ಬಂತು, ಹಾಗೆ ಮತ್ತೆ ಪ್ರಿಂಟೆಡನ್ನು ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ನಾನು ಒಂದು ಉದ್ದ ರಿಬ್ಬನ್ನನ್ನು ಮಾಡ್ಕೊಳ್ತೀನಿ. ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫೈನಲ್ ಪ್ರಾಡಕ್ಟು. ನೋಡಿ, ಇದಿಷ್ಟು ಪೀಸಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ, ಒಂದು ಪ್ರಿಂಟೆಡು ಒಂದು ಪ್ಲೇನು ಎರಡನ್ನೇ ಹೀಗೆ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಇದರಿಂದ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ಇದಾದ ನಂತರ ಮತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಯಥಾ ಪ್ರಕಾರ ಒಂದು ಪ್ರಿಂಟೆಡು ಒಂದು ಪ್ಲೇನು ಜಾಯಿನ್ ಮಾಡಬೇಕು. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ನಾನಿಲ್ಲಿ ಎಲ್ಲ ಸ್ಟ್ರಿಪ್ಸನ್ನು ಜಾಯಿನ್ ಮಾಡಿಕೊಂಡು ಒಂದು ಉದ್ದ ರಿಬ್ಬನ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಒಂದು ಪ್ರಿಂಟೆಡ್ ಇದೆ, ಹಾಗೆ ಒಂದು ಪ್ಲೇನು. ಈ ರೀತಿಯಾಗಿ ಅಷ್ಟು ಪೀಸಸನ್ನು ಜಾಯಿನ್ ಮಾಡಿಕೊಂಡೆ. ಹಾಗೆ ಇದರಲ್ಲಿ ನಾನು ಜಾಯಿನ್ ಮಾಡ್ಕೊಂಡಿರೋ ಅಷ್ಟು ಪೀಸಸ್ಸು ನನಗೆ ಈ ಡೋರ್ ಮ್ಯಾಟ್ ಮಾಡೋದಕ್ಕೆ ಬಳಕೆ ಆಗಿಲ್ಲ, ಉಳಿದಿದೆ. ಸೊ ಅದರಿಂದ ಮತ್ತೆ ಏನಾದರೂ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಅದನ್ನೆಲ್ಲ ರೋಲ್ ಮಾಡಿಬಿಟ್ಟು ಒಂದು ರೋಲ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು ಹಳೆ ಪಿಲ್ಲೋ ಕವರನ್ನು ಇದಕ್ಕೆ ಬೇಸಾಗಿ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾವೇನು ಮಾಡಬೇಕು, ಆ ಸ್ಟ್ರಿಪ್ಪನ್ನು ಈ ರೀತಿಯಾಗಿ ಮಧ್ಯದಿಂದ ಕೆಳಗೆವರೆಗೂ ಈ ಥರ ಸ್ಟಿಚ್ ಹಾಕ್ತಾ ಬರಬೇಕು. ಸೊ ಒಂದು ರೋಲ್ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ರೋಲ್ ಓಪನ್ ಮಾಡಿದ್ರಾಯಿತು, ಸ್ಟಿಚ್ ಮಾಡಿದ್ರಾಯಿತು. ನೋಡಿ, ಇವಾಗ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡಲ್ಲ, ಅದರ ಮೇಲೇ ಮತ್ತೊಂದು ಸ್ಟ್ರಿಪ್ಪು ಬರಬೇಕು. ಆ ರೀತಿಯಾಗಿ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಇದೇ ಪ್ರೋಸೆಸ್ಸನ್ನು ನಾವು ರಿಪೀಟ್ ಮಾಡ್ತಾ ಹೋಗಬೇಕು ನಮ್ಮ ಪಿಲ್ಲೋ ಕವರ್ ಏನಿದೆ ಅದರ ತುದಿವರೆಗೂ ಬರೋ ಹಾಗೆ. ಇದು ಆ್ಯಕ್ಚುಲಿ ನಾನು ಪಿಲ್ಲೋ ಕವರನ್ನು ಬೇಸಾಗಿ ಬಳಸಿದ್ದೀನಲ್ವ, ಇದು ನಿಮಗೆ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಯಾವುದಾದ್ರೂ ದುಪ್ಪಟ್ಟ ತೊಗೊಳ್ಬೋದು, ಹಾಗೆ ಇಲ್ದಿದ್ರೆ ಯಾವುದಾದ್ರೂ ಹಳೆಯ ಸೀರೆ ಆ ಥರ ಏನಾದರೂ ಇದ್ದರೆ ಅದನ್ನು ಬೇಸಾಗಿ ಬಳಸ್ಕೊಂಡು ಇನ್ನೂ ದೊಡ್ಡ ದೊಡ್ಡ ಸೈಜಿನ ಮ್ಯಾಟ್ಸನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸ್ಟ್ರಿಪ್ ಅಂತೂ ಹೇಗೂ ರೆಡಿ ಇರುತ್ತೆ ಅಲ್ವಾ. ಸೊ ನನಗೆ ಒಂದು ಸೈಡ್ ಇಲ್ಲಿ ಕಂಪ್ಲೀಟ್ ಆಯಿತು, ಮತ್ತೊಂದು ಸೈಡು ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ.
ಈಗ ಸ್ಟಿಚಿಂಗ್ ಮುಗಿದಿದೆ. ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನು ಉಳಿದಿರುತ್ತೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ಬೇಕು. ಸೊ ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ನೀಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ ಬ್ಯಾಕ್ ಸೈಡ್ ಈ ಥರ ಥ್ರೆಡ್ ಎಲ್ಲ ಕಾಣಿಸುತ್ತೆ ಅಲ್ವಾ. ಬೇಕಿದ್ರೆ ಹೀಗೆ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ಥಿಕ್ಕಾಗಿ ಮಾಡಬೇಕು ಅಂಥೇಳಿ ನಾನು ಒಂದು ಹಳೆ ಬೆಡ್ ಸ್ಪ್ರೆಡ್ ಇತ್ತು, ಇದನ್ನು ನಾನು ಇವಾಗ ಯೂಸ್ ಮಾಡ್ತಿಲ್ಲ. ಸೊ ಅದರಿಂದ ನಾನು ಅದರ ಮೇಲೆ ಈ ಮ್ಯಾಟ್ ಏನು ರೆಡಿ ಮಾಡಿದೆ ಅಲ್ವಾ ಅದನ್ನು ಹೀಗೆ ಇಟ್ಬಿಟ್ಟು ಅಳತೆ ತಗೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಒಂದು ಬೇಸಾಗಿ ಯೂಸ್ ಮಾಡ್ತೀನಿ. ಈ ಥರ ಬೇಸನ್ನು ತೊಗೊಳೋದ್ರಿಂದ ಹಿಂದ್ಗಡೆ ಥ್ರೆಡ್ಗಳೆಲ್ಲ ಕಾಣಿಸಲ್ಲ ಮತ್ತು ನೀಟಾಗಿ ಕಾಣಿಸುತ್ತೆ. ನಾಲ್ಕು ಕಡೆಗೂ ಇದನ್ನು ಸ್ಟಿಚ್ ಹಾಕಿ ಜೋಡಿಸ್ಕೊಂಡೆ. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ಫೈನಲ್ ಹಂತದಲ್ಲಿ ನಾವು ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಬೇಕು. ಸೊ ಪೈಪಿಂಗ್ ಮಾಡೋದಕ್ಕೂ ಅಷ್ಟೇ ನಾನು ಯಾವುದೇ ಬೇರೆ ಬಟ್ಟೆಯನ್ನು ತೊಗೊಳಕ್ಕೆ ಹೋಗಿಲ್ಲ. ಹೇಗೂ ಈ ಸ್ಟ್ರಿಪ್ ಮಾಡಿದ್ದೇ ಇತ್ತಲ್ವ, ಇದನ್ನೇ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡಿದೆ. ಸೊ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ಕೇಳ್ತಿರ್ತೀರ, ಹಾಗಾಗಿ ಇಲ್ಲೊಂದು ಸಣ್ಣ ಕ್ಲಿಪ್ಪನ್ನು ತೋರಿಸಿದ್ದೀನಿ. ಮೊದಲಿಗೆ ನಾನೇನು ಮಾಡ್ತೀನಿ, ಒಂದು ಎರಡು ಎಡ್ಜಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬಿಡ್ತೀನಿ. ಫಸ್ಟಿಗೆ ನಾವು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದಾದ ನಂತರ ಅದನ್ನು ತಿರುಗಿಸ್ಬಿಟ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಒಂದು ಸೈಡು ಪೈಪಿಂಗ್ ಫಿನಿಷ್ ಆಯಿತು, ಅದೇ ರೀತಿಯಾಗಿ ಮತ್ತೊಂದು ಕಡೆಗೂ ಪೈಪಿಂಗ್ ಮಾಡಿ ಮುಗಿಸ್ಕೊಂಡೆ. ನಂತರ ಸೈಡನ್ನು ಹೇಗೆ ಫಿನಿಷ್ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲೇನು ಮಾಡಬೇಕು ಅಂದರೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಆಗುವಷ್ಟು ಒಳಗಡೆ ಬಟ್ಟೆನ ಹಿಂದ್ಗಡೆ ಹಾಕಿ ನಂತರ ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ ನೋಡಿ. ಸೊ ಹೀಗೆ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ತಾ ಇರಬೇಕು. ತುದಿ ಕಡೆ ಬಂದ ತಕ್ಷಣ ಅಲ್ಲೂ ಅಷ್ಟೇ ಒಂದು ಅರ್ಧ ಇಂಚು ಆಗೋಷ್ಟು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ಇವಾಗ ಇದನ್ನು ಉಲ್ಟಾ ತಿರುಗಿಸಿದಾಗ ಅದು ನಮಗೆ ಈ ಥರ ನೀಟಾಗಿ ಫಿನಿಷಿಂಗಲ್ಲಿ ಬಂದಿರುತ್ತೆ. ಈಗ ಇದನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಫುಲ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಪೈಪಿಂಗ್ ಫಿನಿಷ್ ಆಗುತ್ತೆ. ನೋಡಿ, ಬೇಡದೇ ಇರುವಂಥ ಇನ್ನೇನು ಬಿಸಾಕಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಬಟ್ಟೆಗಳಲ್ಲಿ ಸುಂದರವಾದ ಒಂದು ಡೋರ್ ಮ್ಯಾಟ್ ರೆಡಿ ಆಯಿತು. ಇದನ್ನು ನೀವು ಡೋರ್ ಮ್ಯಾಟಾಗೆ ಬಳಸಬೇಕು ಅಂತ ಇಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಬಳಸ್ಬೋದು. ಮಿರರ್ ಎದುರಿಗೆ ಇಡೋಕ್ಕೆ ಅಥವಾ ಟೇಬಲ್ ಮ್ಯಾಟಾಗಿ ಹೀಗೆ ಹೇಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.